ಸ್ನೇಹಿತರೆ ನಮಸ್ಕಾರ. ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ನ ಒಟ್ಟು 20 ವಿಡಿಯೋಗಳಲ್ಲಿ ಇವತ್ತು ತಾವು 17ನೇ ವಿಡಿಯೋವನ್ನ ನೋಡ್ತಾ ಇದ್ದೀರಿ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ? ಈ ಪಾಠದ ಮೇಲೆ ಸುಮಾರು 3 ಅಂಕದ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದಿರ್ತದೆ. ಅದು ಯಾವ ವಿಷಯದ ಮೇಲೆ ಬಂದಿರ್ತದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಇಲ್ಲಿ ಒಂದು ಚಿತ್ರವನ್ನ ನೋಡ್ತಾ ಇದ್ದೀರಿ, ಅಮೀಬಾದಲ್ಲಿ ದ್ವಿವಿದಳನ. ಈ ಚಿತ್ರವನ್ನ ತಾವು ಪ್ರಾಕ್ಟೀಸ್ ಮಾಡಬೇಕಾಗಿರುವ ಅವಶ್ಯಕತೆ ಇಲ್ಲ, ಆದರೆ ಈ ಚಿತ್ರವನ್ನು ಕೊಟ್ಟು ಪ್ರಶ್ನೆಯನ್ನ ಕೇಳಬಹುದು. ಈ ಚಿತ್ರವನ್ನ ಕೊಟ್ಟಾಗ ತಮ್ಗೊತ್ತಿರಲಿ, ಇದು ಅಮೀಬಾದಲ್ಲಿ ದ್ವಿವಿದಳನದ ಚಿತ್ರವನ್ನ ನಿರ್ದೇಶಿಸ್ತಾ ಇದೆ. ಎರಡನೇದು ಲಿಶ್ಮೇನಿಯಾದಲ್ಲಿ ದ್ವಿವಿದಳನದ ಚಿತ್ರ ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಈ ಎರಡೂ ಚಿತ್ರದಲ್ಲಿರುವಂತಹ ವ್ಯತ್ಯಾಸ ಅಂದ್ರೆ, ಲಿಶ್ಮೇನಿಯಾದಲ್ಲಿ ದ್ವಿವಿದಳನ ಸರಿಯಾಗಿ ಒಂದೇ ರೀತಿಯಾದಂತ ಎರಡು ಮರಿ ಜೀವಿಗಳನ್ನ ಉತ್ಪತ್ತಿ ಮಾಡುವಂತದ್ದು. ಅಮೀಬಾದಲ್ಲಿ ದ್ವಿವಿದಳನ ಆದಾಗ ಉತ್ಪತ್ತಿಯಾಗುವಂತ ಮರಿಜೀವಿಗಳು ಒಂದೇ ರೀತಿಯ ಆಕಾರವನ್ನ ಹೊಂದಿರುವುದಿಲ್ಲ. ನಂತರ ಇಲ್ಲಿ ಪ್ಲಾಸ್ಮೋಡಿಯಂನ ಬಹುವಿದಳನವನ್ನ ತಾವು ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಚಿತ್ರ ಇಲ್ಲಿ ಪ್ಲನೇರಿಯಾದಲ್ಲಿ ಪುನರುತ್ಪಾದನೆಯ ಚಿತ್ರ ಇಲ್ಲಿ ತಾವು ನೋಡ್ತಾ ಇರುವಂತದ್ದು. ನೆಕ್ಸ್ಟ್ ಹೈಡ್ರಾದಲ್ಲಿ ಮೊಗ್ಗುವಿಕೆ, ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಹೈಡ್ರಾ ತಾಯಿ ಜೀವಿಯಿಂದ ಒಂದು ಮರಿ ಮೊಗ್ಗು ಜೀವಿ ಬೆಳವಣಿಗೆ ಹೊಂದು ಬೇರೆ ಆಗುವುದನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ. ಅದೇ ರೀತಿ ಇಲ್ಲಿ ರೈಸೋಪಸ್ನಲ್ಲಿ ಬೀಜಕ ಉತ್ಪಾದನೆ, ಇವು ಬೀಜಕಗಳು, ಇವು ಸಂತಾನೋತ್ಪತ್ತಿ ಬೀಜಕಗಳ ಮೂಲಕ ಮಾಡುವಂತದನ್ನ ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಚಿತ್ರ ಬ್ರಯೋಫಿಲಂನ ಎಲೆ. ಈ ಎಲೆಯ ವಿಶೇಷತೆ ಅಂದ್ರೆ, ಈ ಎಲೆಯ ಮೂಲಕ ಹೊಸ ಸಸ್ಯಗಳು ಬೆಳವಣಿಗೆ ಆಗುತ್ತದೆ. ಇದು ಕಾಯಜ ರೀತಿಯ ಸಂತಾನೋತ್ಪತ್ತಿಗೆ ಉದಾಹರಣೆಯಾಗಿದೆ. ಸೊ ಪರೀಕ್ಷೆಯಲ್ಲಿ ಈ ಚಿತ್ರಗಳನ್ನ ಕೊಟ್ಟು ಆ ಚಿತ್ರದ ಕುರಿತು ಈ ಪ್ರಶ್ನೆಗಳನ್ನ ಕೇಳಬಹುದು. ನಂತರ ಇಲ್ಲಿ ಒಂದು ಬೀಜ ಮೊಳೆಯುವಿಕೆಯ ಚಿತ್ರವನ್ನು ಕೂಡ ತಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇಲ್ಲಿ ಎರಡು ಮುಖ್ಯ ರಚನೆಯನ್ನ ನೋಡ್ತಾ ಇದ್ದೀರಿ. ಮೇಲ್ಗಡೆ ಇರುವಂತಹ ಈ ಒಂದು ರಚನೆ ಪ್ರಥಮ ಕಾಂಡ ಅಥವಾ ಭವಿಷ್ಯ ಕಾಂಡವಾಗಿದೆ. ಇದು ಕಾಂಡವಾಗಿ ಬೆಳವಣಿಗೆ ಹೊಂದುವಂತದ್ದು. ಕೆಳಗಡೆ ಇರುವಂತಹ ಈ ಒಂದು ರಚನೆ ಇದು ಪ್ರಥಮ ಮೂಲವಾಗಿದೆ ಅಥವಾ ಭವಿಷ್ಯದ ಬೇರು. ಇದು ಬೇರಾಗಿ ಬೆಳವಣಿಗೆ ಆಗ್ತದೆ. ನಂತರ ಇವೆರಡು ಭಾಗಗಳು ಬೀಜದ ದಳಗಳು ಆಗಿರುವಂತದ್ದು. ನಂತರ ತಾವು ಹೂವಿನ ಒಂದು ಚಿತ್ರವನ್ನ ನೋಡ್ತಾ ಇದ್ದೀರಿ. ಈ ಚಿತ್ರವನ್ನ ತಾವು ಪ್ರಾಕ್ಟೀಸ್ ಮಾಡಬೇಕು. ಪರೀಕ್ಷೆಯಲ್ಲಿ ಚಿತ್ರ ಬಿಡಿಸಿ, ಭಾಗಗಳನ್ನ ಗುರುತಿಸಿ ಅನ್ನುವಂತ ಪ್ರಶ್ನೆಗಳನ್ನ ಕೇಳಬಹುದು. ನಂತರ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ, ಈ ಚಿತ್ರ ಕೂಡ ತಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಭಾಗಗಳನ್ನ ಗುರುತಿಸುವುದನ್ನ ಸರಿಯಾಗಿ ನೋಡ್ಕೊಳ್ಳಿ. ಇವೆರಡು ಚಿತ್ರಗಳು 2 ಅಂಕದ ಚಿತ್ರಗಳಾಗಿವೆ. ನಂತರ ಇಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಗಳು ತಮ್ಗೊತ್ತಿರಬೇಕು, ಮತ್ತೆ ಅದರ ಉದಾಹರಣೆಗಳನ್ನ ತಾವು ನೋಡಿಟ್ಕೊಳ್ಬೇಕು. ದ್ವಿವಿದಳನ, ಬಹುವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ, ಕಾಯಜ ಸಂತಾನೋತ್ಪತ್ತಿ ಮತ್ತು ಬೀಜಕಗಳ ಉತ್ಪಾದನೆ, ಇವಿಷ್ಟು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಗಳು. ದ್ವಿವಿದಳನ ಅಂದ್ರೆ ಏಕಕೋಶ ಜೀವಿಗಳಲ್ಲಿ ನಡೆಯುವಂತದ್ದು. ಇಲ್ಲಿ ಕೋಶ ವಿಭಜನೆಯಾಗಿ ಎರಡು ಸಮಭಾಗಗಳಾಗಿ ವಿಭಜನೆ ಆಗುವಂತದ್ದು ಅಥವಾ ಎರಡು ಮರಿ ಕೋಶಗಳು ಹುಟ್ಟಿಕೊಳ್ಳುವಂತದ್ದು, ಉದಾಹರಣೆಗೆ ಅಮೀಬಾ, ಲಿಶ್ಮೇನಿಯಾ. ಬಹುವಿದಳನ ಅಂದ್ರೆ ಇದು ಕೂಡ ಏಕಕೋಶ ಜೀವಿಗಳಲ್ಲಿ ನಡೆಯುವಂತದ್ದು. ಒಂದೇ ಬಾರಿಗೆ ಅನೇಕ ಮರಿ ಜೀವಿ ಕೋಶಗಳು ವಿಭಜನೆ ಆಗ್ತದೆ, ಉದಾಹರಣೆಗೆ ಪ್ಲಾಸ್ಮೋಡಿಯಂ. ನಂತರ ತುಂಡರಿಕೆ, ಇದು ಸ್ಪೈರೋಗೈರಾದಂತಹ ಶೈವಲಗಳಲ್ಲಿ ನಡೆಯುವಂತದ್ದು. ಇಲ್ಲಿ ನೀರಿನ ರಭಸಕ್ಕೆ ಅಥವಾ ಇನ್ನಿತರ ಯಾವುದಾದರೂ ಪರಿಸರದ ಒಂದು ಅಂಶಗಳಿಂದ ಜೀವಿಯ ಭಾಗ ತುಂಡಾಗಿ ಹೊಸ ಮರಿ ಜೀವಿಗಳು ಹುಟ್ಟಿಕೊಳ್ಳುವಂತದ್ದು. ನಂತರ ಪುನರುತ್ಪಾದನೆ, ಇದು ಪ್ಲನೇರಿಯಾದಲ್ಲಿ ನಡೆಯುವಂತಹ ಒಂದು ಸಂತಾನೋತ್ಪತ್ತಿ ಕ್ರಿಯೆ. ಇಲ್ಲಿ ಸಂಪೂರ್ಣವಾಗಿ ವಿಭೇದೀಕರಿಸಿದ ಜೀವಿಯು ತುಂಡಾದಾಗ ತುಂಡಾದ ಜೀವಿ ತನ್ನ ಇತರ ಭಾಗಗಳನ್ನು ಬೆಳೆಸಿಕೊಂಡು ಪ್ರತ್ಯೇಕ ಜೀವಿಗಳಾಗಿ ಬೆಳೆಯುವಂತದ್ದು. ನಂತರ ಮೊಗ್ಗುವಿಕೆ, ಹೈಡ್ರಾದಲ್ಲಿ ಕಂಡುಬರುವಂತದ್ದು. ಇಲ್ಲೇನಾಗತ್ತೆ, ತಾಯಿ ಜೀವಿಯಿಂದ ಒಂದು ಸಣ್ಣ ಮೊಗ್ಗುವಿನ ರಚನೆಯಾಗಿ ಅದು ಪ್ರೌಢ ಜೀವಿಯಾಗಿ ಬೆಳವಣಿಗೆಯಾಗುತ್ತದೆ. ಕಾಯಜ ಸಂತಾನೋತ್ಪತ್ತಿ, ಸಾಮಾನ್ಯವಾಗಿ ಸಸ್ಯಗಳಲ್ಲಿ ತಾವು ಇದನ್ನ ನೋಡ್ತೀರಿ. ಸಸ್ಯಗಳ ಬೇರು, ಕಾಂಡ, ಎಲೆಗಳಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳೆಯುವುದು, ಉದಾಹರಣೆಗೆ ಗುಲಾಬಿ, ಕಬ್ಬು ಮತ್ತು ಬ್ರಯೋಫಿಲಂ. ಗೊತ್ತಿರಲಿ ಸ್ನೇಹಿತರೆ, ಕಾಯಜ ಸಂತಾನೋತ್ಪತ್ತಿ ಇದು ರೈತರಿಗೆ ತುಂಬಾ ಲಾಭದಾಯಕವಾಗಿದೆ. ಯಾಕಂದ್ರೆ ಕಸಿ ಮಾಡುವಲ್ಲಿ ಮತ್ತೆ ಲೇಯರಿಂಗ್ ಮಾಡುವಲ್ಲಿ ಈ ಒಂದು ಕಾಯಜ ಸಂತಾನೋತ್ಪತ್ತಿ ತುಂಬಾ ಸೂಕ್ತವಾಗಿದೆ. ನಂತರ ಬೀಜಕಗಳ ಉತ್ಪಾದನೆ, ರೈಸೋಪಸ್ ಬೂಸ್ಟ್ಗಳಲ್ಲಿ ಕಂಡುಬರುವಂತದ್ದು. ಕೆಲ ಜೀವಿಗಳು ಸಂತಾನೋತ್ಪತ್ತಿಯ ವಿಶಿಷ್ಟ ಭಾಗಗಳಲ್ಲಿ ಬೀಜಕಗಳನ್ನು ಉತ್ಪಾದಿಸುತ್ತದೆ. ಇವು ತೇವಾಂಶಯುಕ್ತ ಮೇಲ್ಮೈನ ಸಂಪರ್ಕಕ್ಕೆ ಬಂದಾಗ ಹೊಸ ಜೀವಿಗಳಾಗಿ ಬೆಳೆಯುತ್ತದೆ. ಸೊ ಇಲ್ಲಿ ಯಾವುದೇ ಒಂದು ಸಂತಾನೋತ್ಪತ್ತಿಯ ವಿಧವನ್ನ ಕೊಟ್ಟು ವಿವರಿಸಲಿಕ್ಕೆ ಹೇಳಿದಾಗ ಈ ವಿವರಣೆಯನ್ನ ಬರೀಬೇಕು, ಅಥವಾ ವ್ಯತ್ಯಾಸವನ್ನ ಕೇಳಿದಾಗ ವ್ಯತ್ಯಾಸದಲ್ಲೂ ಇದೇ ವಿವರಣೆಯನ್ನ ಬರೀಬೇಕಾಗತ್ತೆ. ಇನ್ನು
ಉದಾಹರಣೆಯನ್ನ ಕೊಟ್ಟು ಅದು ಯಾವ ರೀತಿಯ ಸಂತಾನೋತ್ಪತ್ತಿ ನಡೆಸುತ್ತದೆ ಅಂತ ಕೂಡ ಕೇಳಿದಾಗ ಈ ಒಂದು ಕೋಷ್ಟಕ ನಿಮ್ಗೆ ಹೆಲ್ಪ್ ಆಗತ್ತೆ. ನಂತರ ಇಲ್ಲೊಂದು ಪ್ರಶ್ನೆ ಇದೆ, ಪರಾಗಸ್ಪರ್ಶ ಕ್ರಿಯೆ ಎಂದರೇನು, ಅದರ ವಿಧಗಳು ಯಾವುವು, ಪರಾಗಸ್ಪರ್ಶ ಕ್ರಿಯೆ ನಡೆಯುವ ಮಾಧ್ಯಮಗಳು ಯಾವುವು ಅಂತ ಇಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಮೊದಲನೇದಕ್ಕೆ ಉತ್ತರ, ಹೂವಿನ ಕೇಸರದಿಂದ ಪರಾಗವು ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವುದನ್ನ ಪರಾಗಸ್ಪರ್ಶ ಕ್ರಿಯೆ ಎನ್ನುವರು. ಇನ್ನು ವಿಧಗಳು ಅಂದ್ರೆ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಒಂದೇ ಹೂವಿನಲ್ಲಿ ನಡೆಯುವಂತದ್ದು, ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಎರಡು ಬೇರೆ ಬೇರೆ ಹೂವಿನಲ್ಲಿ ನಡೆಯುವಂತದ್ದು. ಪರಾಗಸ್ಪರ್ಶ ಕ್ರಿಯೆ ನಡೆಯುವಂತಹ ಅಥವಾ ನಡೆಸಲು ಸಹಾಯ ಮಾಡುವಂತಹ ಮಾಧ್ಯಮಗಳನ್ನ ಕೇಳಿದಾಗ ಅವು ಗಾಳಿ, ನೀರು, ಕೀಟಗಳು, ಪಕ್ಷಿಗಳು ಮತ್ತೆ ಪ್ರಾಣಿಗಳು. ಹೆಚ್ಚಾಗಿ ಕೀಟಗಳು ಅಥವಾ ಚಿಟ್ಟೆಗಳ ಮೂಲಕ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತದೆ. ನಂತರ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ನಿಷೇಚನ ಎಂದರೇನು ಅಂತ. ಇದರ ಉತ್ತರ ಈ ರೀತಿ ಇದೆ, ಪರಾಗರೇಣುವಿನಿಂದ ಉತ್ಪತ್ತಿಯಾದ ಗಂಡು ಲಿಂಗಾಣುವು ಅಂಡಾಣುವಿನಲ್ಲಿರುವ ಹೆಣ್ಣು ಲಿಂಗಾಣುವಿನೊಂದಿಗೆ ಸಮ್ಮಿಲನ ಹೊಂದುವುದನ್ನು ನಿಷೇಚನ ಎನ್ನುವರು. ಇನ್ನು ನಿಷೇಚನ ಆದಾಗ ಉಂಟಾಗುವಂತ ರಚನೆ ಯಾವುದು ಕೇಳಿದಾಗ ಅದು ಯುಗ್ಮಜ, ಅಥವಾ ಯುಗ್ಮಜ ಹೇಗೆ ಉಂಟಾಗುತ್ತದೆ ಅಂತ ಕೇಳಿದಾಗ ಕೂಡ ಇದೇ ಉತ್ತರವನ್ನ ಬರೀಬೇಕು. ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಹಂತಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಆ ಹಂತಗಳು ಯಾವುದು? ಮೊದಲನೇದಾಗಿ ಪರಾಗಸ್ಪರ್ಶ ಕ್ರಿಯೆ ನಡೀತದೆ, ನಂತರ ನಿಷೇಚನ ನಡೆದು ಯುಗ್ಮಜ ಉಂಟಾಗುತ್ತದೆ, ನಂತರ ಭ್ರೂಣದ ಬೆಳವಣಿಗೆ, ಭ್ರೂಣ ಆದ ನಂತರ ಬೀಜದ ಬೆಳವಣಿಗೆ, ಬೀಜದ ಬೆಳವಣಿಗೆ ಆಗುವಾಗ ಹಣ್ಣುಗಳ ಬೆಳವಣಿಗೆ ಕೂಡ ಆಗುವಂತದ್ದು, ನಂತರ ಮೊಳೆಯುವಿಕೆ, ಬೀಜ ಮಣ್ಣಿನ ಸಂಪರ್ಕಕ್ಕೆ ಬಂದಾಗ ಅಥವಾ ತೇವಾಂಶದ ಸಂಪರ್ಕಕ್ಕೆ ಬಂದಾಗ ಮೊಳೆಯುವಿಕೆ ನಡೆಯುವಂತದ್ದು. ನಂತರ ಗಂಡು ಸಂತಾನೋತ್ಪತ್ತಿಯ ವ್ಯೂಹವನ್ನ ಕೊಟ್ಟು ಅದರಲ್ಲಿರುವಂತಹ ಕೆಲವೊಂದು ಭಾಗಗಳ ಕಾರ್ಯವನ್ನ ಕೇಳಬಹುದು. ಮೊದಲನೇದಾಗಿ ಬರುವಂತದ್ದು ವೃಷಣಗಳು, ವೃಷಣಗಳ ಕಾರ್ಯ ವೀರ್ಯಾಣುಗಳನ್ನು ಉತ್ಪಾದನೆ ಮಾಡುವಂತದ್ದು. ವೃಷಣ ಚೀಲ, ವೃಷಣ ಚೀಲದ ಮೇಲೆ ಸಾಮಾನ್ಯವಾಗಿ ಒಂದು ಪ್ರಶ್ನೆಯನ್ನ ಕೇಳುತ್ತಾರೆ, ಯಾಕೆ ವೃಷಣ ಚೀಲ ಕಿಬ್ಬೊಟ್ಟೆಯ ಹೊರಭಾಗದಲ್ಲಿ ಇರ್ತದೆ ಅಂತ. ಕಾರಣ ಏನಂದ್ರೆ ವೀರ್ಯಾಣುಗಳು ಉತ್ಪಾದನೆ ಆಗ್ಬೇಕಂದ್ರೆ ದೇಹದ ತಾಪಕ್ಕಿಂತ ಕಡಿಮೆ ತಾಪದ ಅವಶ್ಯಕತೆ ಇದೆ, ಅದರಿಂದ ವೃಷಣ ಚೀಲ ದೇಹದಿಂದ ಹೊರಗಡೆ ಇರುವಂತದ್ದು. ನಂತರ ವೀರ್ಯನಾಳ, ವೃಷಣದಿಂದ ಶಿಶ್ನಕ್ಕೆ ವೀರ್ಯಾಣುವನ್ನು ಸಾಗಿಸುವಂತ ನಾಳ. ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯಕೋಶಿಕೆ ತಮ್ಮ ಸ್ರವಿಕೆಗಳನ್ನು ವೀರ್ಯನಾಳಕ್ಕೆ ಸೇರಿಸುತ್ತದೆ, ಇದು ಅವುಗಳ ಸಾಗಾಣಿಕೆಯನ್ನು ಅಂದ್ರೆ ವೀರ್ಯದ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ ಮತ್ತು ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ. ನೆಕ್ಸ್ಟ್ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳ ಮತ್ತೆ ಅವುಗಳ ಕಾರ್ಯಗಳನ್ನು ನೋಡೋಣ. ಮೊದಲನೇದಾಗಿ ಅಂಡಾಶಯ, ಅಂಡಾಶಯದ ಕಾರ್ಯ ಏನಂದ್ರೆ ಅದು ಅಂಡಾಣುಗಳನ್ನ ಉತ್ಪಾದನೆ ಮಾಡುತ್ತದೆ. ನಂತರ ಅಂಡನಾಳ ಅಥವಾ ಅದಕ್ಕಿರುವಂತಹ ಇನ್ನೊಂದು ಹೆಸರು ಫಿಲೋಪಿಯನ್ ನಾಳ, ಅಂಡಾಣುಗಳು ಅಂಡಾಶಯವನ್ನ ತಲುಪುವಲ್ಲಿ ಸಹಾಯ ಮಾಡುವಂತದ್ದು ಫಿಲೋಪಿಯನ್ ನಾಳ. ನಂತರ ಲಿಂಗಾಣುಗಳ ಸಂಯೋಗ ಕೂಡ ಇದೇ ನಾಳದಲ್ಲಿ ಆಗುವಂತದ್ದು. ನೆಕ್ಸ್ಟ್ ಗರ್ಭಕೋಶ, ಗರ್ಭಕೋಶ ಭ್ರೂಣದ ಬೆಳವಣಿಗೆಗೆ ಸಹಾಯವನ್ನ ಮಾಡುತ್ತದೆ. ನಂತರ ಗರ್ಭಕೋಶದ ಕಂಠ, ಇದು ಯೋನಿ ಮತ್ತು ಗರ್ಭಕೋಶವನ್ನ ಸೇರಿಸುವ ಭಾಗವಾಗಿದೆ. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಬಹಳ ಕಾಮನ್ ಆಗಿ ಕೇಳ್ತಾರೆ, ಋತುಚಕ್ರ ಉಂಟಾಗಲು ಕಾರಣವೇನು ಅಂತ. ಈ ಪ್ರಶ್ನೆಗೆ ಉತ್ತರ ಈ ಮೂರು ಅಂಶಗಳಲ್ಲಿ ತಾವು ಬರೀಬೇಕು. ಮೊದಲನೇದು, ಗರ್ಭಕೋಶದ ಒಳಸ್ತರಿಯು ಫಲಿತಾಂಡವನ್ನ ಪಡೆಯಲು ಸಜ್ಜುಗೊಂಡಿರುತ್ತದೆ. ಎರಡನೇದು, ಅಂಡವು ಫಲಿತಗೊಳ್ಳದಿದ್ದರೆ ಒಳಸ್ತರಿಯು ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆ ಪದಾರ್ಥ ಹೊರಗೆ ಬರುತ್ತದೆ, ಇದು ಪ್ರತಿ ತಿಂಗಳ ನಡೆಯುತ್ತದೆ, ಇದನ್ನು ಋತುಚಕ್ರ ಎನ್ನುವರು. ನಂತರ ಕೆಲವೊಂದು ಲೈಂಗಿಕ ರೋಗಗಳ ಬಗ್ಗೆ ತಮ್ಗೆ ಗೊತ್ತಿರಬೇಕು, ಗೊನೋರಿಯಾ ಮತ್ತು ಸಿಫಿಲಸ್ ಇವೆರಡು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗಗಳು. ಅದೇ ರೀತಿ ವೈರಸ್ದಿಂದ ಬರುವಂತಹ ಕಾಯಿಲೆಗಳು ತಮ್ಗೆ ಗೊತ್ತಿರಬೇಕು. ಒಂದೇದು ಯಾವ್ದಂದ್ರೆ ಪ್ರಜನನಾಂಗದ ಮೇಲಿನ ಗುಳ್ಳೆಗಳು, ಎರಡನೇದು ಏಡ್ಸ್, ಇದು ವೈರಸ್ ನಿಂದ ಬರುವಂತ ರೋಗ. ನಂತರ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಗರ್ಭ ನಿರೋಧಕ ವಿಧಾನಗಳು ಯಾವುವು? ಕಾಂಡೋಮ್ಗಳ ಬಳಕೆ, ಮಾತ್ರೆಗಳ ಸೇವನೆ, ಕಾಪರ್ಟಿ ಅಳವಡಿಸುವಿಕೆ ಮತ್ತು ಶಸ್ತ್ರಚಿಕಿತ್ಸೆ ವಿಧಾನ. ಸ್ನೇಹಿತರೆ, ಇದಿಷ್ಟು ಈ ಒಂದು ಪಾಠದ ಮೇಲೆ ಪರೀಕ್ಷೆಯಲ್ಲಿ ಕೇಳುವಂತ ಪ್ರಶ್ನೆಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ನಂತರ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.